ಗಾಂಧಿಯೋ ಗೋಡ್ಸೆ ಇವರಲ್ಲಿ ಯಾರನ್ನ ಆಯ್ಕೆ ಮಾಡ್ತೀವಿ? ಇದು ಸಾಂವಿಧಾನಿಕ ನ್ಯಾಯಾಲಯ ಹೈಕೋರ್ಟ್ನ ನಿವೃತ್ತ ಜಡ್ಜೊಬ್ಬರಿಗೆ ಟಿವಿ ಸಂದರ್ಶನದಲ್ಲಿ ಕೇಳಿದಂತಹ ಪ್ರಶ್ನೆ. ರಾಪಿಡ್ ಫೈರ್ ರೌಂಡ್ನಲ್ಲಿ ಹೈಕೋರ್ಟ್ನ ಅಂದರೆ ದೇಶದ ಸಾಂವಿಧಾನಿಕ ನ್ಯಾಯಾಲಯದ ನಿವೃತ್ತ ಜಡ್ಜೊಬ್ಬರಿಗೆ ಕೇಳಲಾದಂತಹ ಪ್ರಶ್ನೆ, ಗಾಂಧಿ ಅವರನ್ನ ಆಯ್ಕೆ ಮಾಡ್ಕೋತಿರೋ ಅಥವಾ ಗೋಡ್ಸೆ ಅವರನ್ನ ಆಯ್ಕೆ ಮಾಡ್ಕೋ. ಆ ಪ್ರಶ್ನೆಗೆ ಆ ನಿವೃತ್ತ ಜಡ್ಜ್ ಕೊಟ್ಟಂತಹ ಉತ್ತರ, ನಾನು ಉತ್ತರ ಕೊಡಲ್ಲ, ಇದ್ರ ಬಗ್ಗೆ ನಾನು ಯೋಚನೆಯನ್ನ ಮಾಡಬೇಕು. ಪ್ರಶ್ನೆ ಇದ್ದಿದ್ದೇನು, ಗಾಂಧಿಯೋ ಗೋಡ್ಸೆಯೋ ಯಾರನ್ನ ಆಯ್ಕೆ ಮಾಡ್ತೀರಿ? ಈ ಪ್ರಶ್ನೆ ಕೇಳಿದ್ದು ಯಾರಿಗೆ ಅಂತ ಹೇಳಿದ್ರೆ, ಕೆಲ ದಿನಗಳ ಹಿಂದೆಯಷ್ಟೇ ನ್ಯಾಯಮೂರ್ತಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿರುವಂತಹ ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದ ಅಭಿಜಿತ್ ಗಂಗೋಪಾಧ್ಯಾಯ ಅವರಿಗೆ ಬೆಂಗಾಲದ ಪ್ರಮುಖ ಟಿವಿ ಚಾನೆಲ್ನ ಸಂದರ್ಶನದಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅದಕ್ಕೆ ಅವರು ಹೇಳ್ತಾರೆ, ಇಲ್ಲ ನಾನು ಇದಕ್ಕೆ ಉತ್ತರವನ್ನು ಕೊಡಲ್ಲ, ನನಗೆ ಯೋಚನೆ ಮಾಡಲಿಕ್ಕೆ ಟೈಮ್ ಬೇಕು ಅಂತೇಳಿ, ನಾನು ಯೋಚನೆ ಮಾಡಬೇಕು. ಪ್ರಶ್ನೆಯನ್ನು ಗಾಂಧಿಯವರು ಕೋರಿಸಿ ಅಭಿಜಿತ್ ಗಂಗೋಪಾಧ್ಯಾಯ ಕಲ್ಕತ್ತಾ ಹೈಕೋರ್ಟ್ನ ನ್ಯಾಯಮೂರ್ತಿಯಾಗಿ 6 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. 6 ವರ್ಷ ಹೈಕೋರ್ಟ್ ದೇಶದ ಸಾಂವಿಧಾನಿಕ ಕೋರ್ಟ್. 2018 ಅಭಿಜಿತ್ ಗಂಗೋಪಾಧ್ಯಾಯ ಅವರನ್ನ ಕಲ್ಕತ್ತಾ ಹೈಕೋರ್ಟ್ನ ಹೆಚ್ಚುವರಿ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗುತ್ತೆ. ಅದಾದ ಬಳಿಕ 2020 ಜುಲೈನಲ್ಲಿ ಅವರನ್ನ ಹೈಕೋರ್ಟ್ನ ಶಾಶ್ವತ ನ್ಯಾಯಮೂರ್ತಿಯಾಗಿ ಅಥವಾ ಪರ್ಮನೆಂಟ್ ಜಡ್ಜ್ ಆಗಿ ಅವರಿಗೆ ಬಡ್ತಿಯನ್ನು ನೀಡಲಾಗುತ್ತೆ. ಸೊ 4 ವರ್ಷದಿಂದ ಹೈಕೋರ್ಟ್ನ ಪರ್ಮನೆಂಟ್ ಜಡ್ಜ್ ಆಗಿದ್ದಂತಹ, 6 ವರ್ಷಗಳಿಂದ ಹೈಕೋರ್ಟ್ನ ಜಡ್ಜ್ ಆಗಿದ್ದಂತಹ ನ್ಯಾಯಮೂರ್ತಿ ಅಭಿಜಿತ್ ಗಂಗೋಪಾಧ್ಯಾಯ ಅವರ ಬಳಿ ಗೋಡ್ಸೆಯೋ ಗಾಂಧಿಯೋ ಎನ್ನುವಂತಹ ಪ್ರಶ್ನೆಗೆ, ಯಾರನ್ನ ಆಯ್ಕೆ ಮಾಡ್ಕೋತೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಭಿಜಿತ್ ಗಂಗೋಪಾಧ್ಯಾಯ ಅವರು ತಾವು ನ್ಯಾಯಮೂರ್ತಿ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟ ಬಳಿಕ ಬಿಜೆಪಿಯನ್ನ ಸೇರಿದ್ದಾರೆ. ಪಶ್ಚಿಮ ಬಂಗಾಳದ ತಮಲುಕ್ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಅಭಿಜಿತ್ ಗಂಗೋಪಾಧ್ಯಾಯ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಡಬಹುದು ಎನ್ನುವಂತಹ ನಿರೀಕ್ಷೆ ಇದೆ. ಹೈಕೋರ್ಟ್ ಜಡ್ಜ್ ಆಗಿದ್ದಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಡಳಿತದಲ್ಲಿರುವಂತಹ ಟಿಎಂಸಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇದ್ರು ಜಡ್ಜ್ ಆಗಿದ್ದಂತಹ ಸಂದರ್ಭದಲ್ಲಿ. ಸೊ ಅವರೀಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ, ಬಿಜೆಪಿಯ ಟಿಕೆಟ್ ನಿರೀಕ್ಷೆಯಲ್ಲಿದ್ದಾರೆ. ಸೊ ಈಗ ಅಭಿಜಿತ್ ಗಂಗೋಪಾಧ್ಯಾಯ ಯಾರು ದೇಶದ ಸಾಂವಿಧಾನಿಕ ನ್ಯಾಯಾಲಯದಲ್ಲಿ ನ್ಯಾಯಧಾನದ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ರು, ಅವರಿಗೆ ಮಹಾತ್ಮ ಗಾಂಧಿ ಮತ್ತು ಮಹಾತ್ಮ ಗಾಂಧಿಯನ್ನ ಕೊಂದಂತಹ ಗೋಡ್ಸೆ ಇವರ ಮಧ್ಯೆ ವ್ಯತ್ಯಾಸವನ್ನ ಪತ್ತೆ ಹಚ್ಚಿ ಇವರು ಅಂತೇಳಿ ಹೇಳಲಿಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿ, ಪೊಲಿಟಿಕಲ್ ಕಂಪಲ್ಷನ್ಸ್ ಎಲ್ಲವೂ ಕೂಡ ರಾಜಕೀಯ ಹೋದರು. ಕಾರಣ ಏನು ಅಂತ ಹೇಳಿದ್ರೆ, ಗೋಡ್ಸೆ ಅಲ್ಲ ಮಹಾತ್ಮ ಗಾಂಧಿ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಬಹುದು ಎನ್ನುವಂತಹ ಆತಂಕ ನಿವೃತ್ತ ನ್ಯಾಯಮೂರ್ತಿ. ಬಟ್ ಇಲ್ಲಿ ವಿಚಿತ್ರ ಅಂತ ಅನಿಸಿರುವಂತದ್ದು ಏನು ಅಂತ ಹೇಳಿದ್ರೆ, ಈ ಬಾರಿ ಬಿಜೆಪಿ ತನ್ನ ಮೊದಲ ಅಭ್ಯರ್ಥಿಗಳ 195 ಕ್ಷೇತ್ರಗಳಿಗೇನು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಪ್ರಕಟ ಮಾಡಿತು. ಆ ಪಟ್ಟಿಯಲ್ಲಿ ಭೂಪಾಲ್ನಿಂದ ಪ್ರಜ್ಞಾ ಸಿಂಗ್ ಠಾಕೂರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ. ಎರಡು 2019 ಚುನಾವಣೆಯಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್ ಮಹಾತ್ಮ ಗಾಂಧಿ ಅವರನ್ನು ಕೊಂದಂತಹ ಗೋಡ್ಸೆಯ ಪರ ವಕಾಲತ್ತನ್ನು ವಹಿಸಿದ್ರು. ಆ ಸಂದರ್ಭದಲ್ಲಿ ತೀವ್ರ ಟೀಕೆ ಟಿಪ್ಪಣಿಗಳು ಕೇಳಿ ಬಂದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಪ್ರಜ್ಞಾ ಸಿಂಗ್ ಠಾಕೂರ್ ಅವರ ಹೇಳಿಕೆಯನ್ನು ಖಂಡಿಸಿದ್ರು. ಆ ರೀತಿ ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಅದನ್ನು ಒಪ್ಪಿಕೊಡಲ್ಲ ಎನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಸ್ವತಃ ಪ್ರಧಾನಮಂತ್ರಿಗಳು. ಈ ಬಾರಿ ಬಿಜೆಪಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದೆ. ಇಂತಹ ಸನ್ನಿವೇಶದಲ್ಲಿ ಮಹಾತ್ಮ ಗಾಂಧಿ ಮತ್ತು ಗೋಡ್ಸೆ ಇವರ ಮಧ್ಯೆ ಭಿನ್ನತೆಯನ್ನೇ ಪತ್ತೆ ಹಚ್ಚಕ್ಕಾಗದಂತಹ, ಆ ಭಿನ್ನತೆಯನ್ನೇ ಹೇಳಕ್ಕಾಗದಂತಹ ಮಹಾತ್ಮ ಗಾಂಧಿಯು ಗೋಡ್ಸೆಯೋ ಎನ್ನುವಂತಹ ಪ್ರಶ್ನೆಯ ಸಂದರ್ಭದಲ್ಲಿ ನಾನು ಮಹಾತ್ಮ ಗಾಂಧಿಯವರ ಚಿಂತನೆಗಳ ಪರ ಅಂತ ಹೇಳಿಕೊಳ್ಳಕ್ಕಾಗದಂತಹ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದಂತಹ ನಿವೃತ್ತ ನ್ಯಾಯಮೂರ್ತಿಗೆ ಈಗ ಬಿಜೆಪಿ ಟಿಕೆಟ್ ಕೊಡಲಿಕ್ಕೆ ತುದಿಗಾಲಲ್ಲಿ ನಿಂತಿದೆ. ವಿಚಿತ್ರಗಳಿದ್ದು, ರಾಜಕೀಯ ವೈಚಿತ್ರ್ಯಗಳು. ಸೊ ಒಂದು ವೇಳೆ ಟಿಕೆಟ್ ಅನ್ನು ಕೊಟ್ಟರೆ ಎಗೇನ್ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ. ಇದು ಕಾರಣ ಏನು ಅಂತ ಹೇಳಿದ್ರೆ, ಒಂದು ನಿವೃತ್ತ ನ್ಯಾಯಮೂರ್ತಿ
ಸಾಂವಿಧಾನಿಕ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ಸೇವೆ ಸಲ್ಲಿಸಿದಂಥವರು, ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವವನ್ನು ವಹಿಸಿದವರನ್ನ ಹತ್ಯೆಗೈದಂತ ಆರೋಪಿಯ ಪರರೂ ಚಿಂತನೆಯನ್ನು ಹೊಂದಿದ್ದಾರೆ ಎನ್ನುವಂತ ಟೀಕೆ ಇದೆಯಲ್ಲ, ಅದನ್ನು ಎದುರಿಸಬೇಕಾಗುತ್ತೆ. ಅದರ ಜೊತೆಗೆ ಬಿಜೆಪಿ ಕೂಡ ಗೋಡ್ಸೆ ಪರ ವಾದಕರಿಗೆ ಟಿಕೆಟ್ ಅನ್ನು ಕೊಡ್ತಾ ಇದೆ ಎನ್ನುವಂತಹ ಟೀಕೆಯನ್ನು ಎದುರಿಸಬೇಕಾಗುತ್ತೆ. ವಿಚಿತ್ರಗಳು, ಪಶ್ಚಿಮ ಬಂಗಾಳ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತಹ ರಾಜ್ಯ, ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಿದೆ. ಸುಭಾಷ್ ಚಂದ್ರ ಬೋಸ್, ರವೀಂದ್ರನಾಥ್ ಠಾಗೋರ್ ಸೇರಿದಂತೆ ಹಲವಾರು ಮಹನೀಯರನ್ನ ಕೊಟ್ಟಿರುವಂತಹ ನೆಲ, ಆ ನೆಲದ ನ್ಯಾಯಮೂರ್ತಿಯೊಬ್ಬರು ಮಹಾತ್ಮ ಗಾಂಧಿಯು ಗೋಡ್ಸೆ ಎನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ನಾನು ಉತ್ತರ ಹೇಳಲಿಕ್ಕೆ ಸಾಧ್ಯವಿಲ್ಲ, ನಾನು ಯೋಚನೆ ಮಾಡಬೇಕು ಅಂತ ಹೇಳಿ ಹೇಳ್ತಾರಂತ ಹೇಳಿದ್ರೆ ವಿಚಿತ್ರ ವಿಷಾದನೀಯ ಸಂಗತಿ.